ಸಾರ್ವಜನಿಕರ ಸಮಸ್ಯೆಗೆ ತ್ವರಿತವಾಗಿ ಸ್ಪಂದಿಸಿದ ದಕ್ಷ ಅಧಿಕಾರಿ ಅಭಯ್ ಕುಮಾರ್. ಹೌದು, ಚಿಂಚೋಳಿ ಪುರಸಭಾ ವ್ಯಾಪ್ತಿಯ 4ನೇ ವಾರ್ಡಿನಲ್ಲಿ ಹಲವು ದಿನಗಳಿಂದ ಕೊಳವೆ ಬಾವಿ ಕೆಟ್ಟು ಹೋಗಿತ್ತು. ಇದರ ಬಗ್ಗೆ ಸಾರ್ವಜನಿಕರು ವಾರ್ಡಿನ ಸದಸ್ಯರು ಸೇರಿದಂತೆ ಪುರಸಭೆಯ ಅಧಿಕಾರಿಗಳಿಗೂ ತಿಳಿಸಿದರೂ ತುಟಿಕ್ ಪಿಟಿಕ್ ಎನ್ನಲಿಲ್ಲ. ಇದರಿಂದ ಬೇಸತ್ತ ಸಾರ್ವಜನಿಕರು ಮುಖ್ಯಾಧಿಕಾರಿ ಅಭಯ್ ಕುಮಾರ್ರನ್ನು ಭೇಟಿಯಾಗಿ ಮನವಿ ಸಲ್ಲಿಸಿ ಸಮಸ್ಯೆ ತಿಳಿಸಿದರು. ಸಾರ್ವಜನಿಕರು ಕೊಟ್ಟ ದೂರನ್ನು ಪರಿಗಣಿಸಿ ಕೇವಲ 24 ಗಂಟೆಯ ಒಳಗೆ ಕೊಳವೆ ಬಾವಿ ದುರಸ್ತಿ ಮಾಡಿಸಿ ಸಾರ್ವಜನಿಕರಿಂದ ಸೈಯನಿಸಿಕೊಂಡ ಕಡಕ್ ಅಧಿಕಾರಿ ಅಭಯ್ ಕುಮಾರ್. ನಮ್ಮ ಜೊತೆ ಮಾತನಾಡಿದ ವಾರ್ಡಿನ ನಾಗರಿಕ ಅಮೀರ್ ಶೇಖ್, ನಾವು ಈ ಸಮಸ್ಯೆ ಬಗ್ಗೆ ಮುಖ್ಯಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೇವೆ, ಅವರು ಶೀಘ್ರವಾಗಿ ಮಾಡಿಕೊಡುವುದಾಗಿ ಭರವಸೆ ನೀಡಿದ್ದರು. ಆದರೆ ಇಷ್ಟು ಬೇಗ ನಮಗೆ ಅನುಕೂಲ ಮಾಡಿಕೊಡುತ್ತಾರೆಂದು ನಾವು ಕನಸಿನಲ್ಲೂ ಕಂಡಿರಲಿಲ್ಲ. ಆದರೆ ಮುಖ್ಯಾಧಿಕಾರಿ ನಮ್ಮ ಮನವಿಗೆ ಸ್ಪಂದಿಸಿದ್ದಾರೆ. ಆದ್ದರಿಂದ ವಾರ್ಡಿನ ಸರ್ವಜನರ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆಂದು ಅವರು ತಿಳಿಸಿದರು. ಏನೇ ಇರಲಿ, ತುಕ್ಕು ಹಿಡಿದಿರುವ ಪುರಸಭೆಯನ್ನು ಪುನಶ್ಚೇತನಗೊಳಿಸಿ ಸಾರ್ವಜನಿಕರ ಅಹವಾಲಿಗೆ ಬೆಲೆ ಕೊಟ್ಟು ಸ್ಪಂದಿಸಿ ಸಮಸ್ಯೆಗಳಿಗೆ ತಿಲಾಂಜಲಿ ನೀಡುತ್ತಿರುವ ದಕ್ಷಾಧಿಕಾರಿ ಅಭಯ್ ಕುಮಾರ್ಗೆ ಅನೇಕ ಸಾರ್ವಜನಿಕರು ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದಾರೆ. ಇಂತಹ ಕಡಕ್ ಅಧಿಕಾರಿಗಳು ಎಲ್ಲ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸಿ ತುಕ್ಕು ಹಿಡಿದಿರುವ ಜಂಗನ್ನು ಬಿಡಿಸಬೇಕೆನ್ನುವುದೇ ಸಾರ್ವಜನಿಕರ ಆಶಯವಾಗಿದೆ. ವರದಿ ಶೇಖ್ ವಕ್ತಿ, ಅರ್ಜಾ ಗಿರ್ದಾರ್, ಈ 7 ನ್ಯೂಸ್, ಚಿಂಚೋಳಿ.